ಸ್ನೇಹಿತರೆ, ನಮ್ಮ ನಾಡಿನಲ್ಲಿರುವ ಒಂದೊಂದು ದೇಗುಲವು ಒಂದೊಂದು ಬಗೆಯ ವೈಶಿಷ್ಟ್ಯತೆಗಳನ್ನ ಒಳಗೊಂಡಿದೆ. ಅದರಲ್ಲೂ ಈ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆಯು ಬೇರೆಲ್ಲ ದೇಗುಲಗಳ ಜಾತ್ರೆಗಳಿಗಿಂತ ತುಂಬಾನೇ ಭಿನ್ನವಾಗಿದೆ. ಅಲ್ಲದೆ ಈ ದೇವಿಗೆ ಶರಣಾಗತನಾಗಿ ಟಿಪ್ಪು ಸುಲ್ತಾನ್ ದೇವಾಲಯಕ್ಕೆ ವಜ್ರಾಭರಣಗಳನ್ನ ಕೂಡ ನೀಡಿದ್ದಾನಂತೆ. ಬನ್ನಿ ಹಾಗಾದ್ರೆ ಆ ದೇವಿಯ ದೇವಾಲಯ ಯಾವುದು, ಅಲ್ಲಿ ನಡೆಯುವ ಜಾತ್ರೆಯ ದೃಶ್ಯ ವೈಭೋಗಗಳು ಹೇಗಿರುತ್ತವೆ ಎಂಬೆಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೊಸ್ಕೂರಿನಲ್ಲಿ ಸುಮಾರು 500 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಶ್ರೀ ಮದ್ದೂರಮ್ಮನ ದೇವಾಲಯವಿದ್ದು, ಈ ಆಲಯವು ಗೋಪುರ, ಗರ್ಭಗೃಹ, ವಿಶಾಲವಾದ ಪ್ರಾಂಗಣವನ್ನ ಒಳಗೊಂಡಿದೆ. ಈ ದೇಗುಲದ ಮುಖ್ಯ ಗರ್ಭಗುಡಿಯಲ್ಲಿ ದೊಡ್ಡ ಮದ್ದೂರಮ್ಮ ಮತ್ತು ಚಿಕ್ಕ ಮದ್ದೂರಮ್ಮನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ದೇಗುಲಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಅಮ್ಮನವರು ಮನಸ್ಸಿನ ಕೋರಿಕೆಗಳನ್ನ ಶೀಘ್ರವಾಗಿ ನೆರವೇರಿಸುತ್ತಾರೆ ಎಂಬ ಪ್ರತೀತಿ ಕೂಡ ಇದೆ. ಸಾಕಷ್ಟು ಮಂದಿ ಮುತ್ತೈದೆಯರು ಅಮ್ಮನವರಿಗೆ ಸೀರೆಯನ್ನ ಸಮರ್ಪಿಸಿ ತಮ್ಮ ಗಂಡನಿಗೆ ಆಯಸ್ಸು ಆರೋಗ್ಯವನ್ನ ನೀಡು ಎಂದು ಬೇಡಿಕೊಳ್ತಾರೆ. ಅಲ್ಲದೆ ಈ ದೇವಿಯ ಮೂಲ ಮಂಡ್ಯವಾಗಿದ್ದು, ಆಕೆಯು ಹುಸ್ಕೂರಿನ ರೈತನೊಬ್ಬನ ಭಕ್ತಿಗೆ ಮೆಚ್ಚಿ ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಂತಳು ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಈ ದೇವಿಯ ಮಹಿಮೆ ಅಪಾರವಾಗಿದ್ದು, ಈ ಕ್ಷೇತ್ರದಲ್ಲಿ ನಡೆಯುವ ಜಾತ್ರೆಯು ಬೇರೆಲ್ಲ ದೇಗುಲಗಳ ಜಾತ್ರೆಗಳಿಗಿಂತ ತುಂಬಾನೇ ಭಿನ್ನವಾಗಿದೆ. ಸಾಮಾನ್ಯವಾಗಿ ದೇಗುಲಗಳಲ್ಲಿ ಯಾವುದಾದ್ರೂ ಒಂದು ರಥವನ್ನ ಎಳೆದು ಜಾತ್ರೆಯನ್ನ ನಡೆಸುವ ಪದ್ಧತಿ ಇರುತ್ತೆ. ಆದ್ರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ 10 ಹೆಚ್ಚು ರಥಗಳನ್ನ ಎಳೆಯಲಾಗುತ್ತೆ. ಮರಗಳಿಂದ ತಯಾರಿಸಲಾಗುವ ಇಲ್ಲಿನ ತೇರುಗಳನ್ನ ಕುರ್ಜುಗಳೆಂದು ಕರೆಯಲಾಗುತ್ತೆ. ಕುರ್ಜುಗಳೆಂದ್ರೆ ಮರದ ಹಲಗೆಗಳು, ಗಟ್ಟಿಯಾದ ಕಟ್ಟಿಗೆಗಳು ಹಾಗೂ ರಂಗುರಂಗಿನ ಬಟ್ಟೆಗಳಿಂದ ಕಟ್ಟಿದ ಉದ್ದನೆಯ ತೇರು ಎಂಬರ್ಥವಾಗಿದ್ದು, ಪ್ರತಿ ವರ್ಷ ಹುಸ್ಕೂರಿನ ಸುತ್ತಮುತ್ತಲಿನ ಗ್ರಾಮದವರು ತಮ್ಮ ಊರಿನಿಂದ ತೇರುಗಳನ್ನ ತಯಾರಿಸಿಕೊಂಡು ಇಲ್ಲಿ ನಡೆಯುವ ಜಾತ್ರೆಗೆ ರಾಸುಗಳ ಮೂಲಕವೇ ತೇರನ್ನೆಳೆದುಕೊಂಡು ಬರ್ತಾರೆ. 150-200 ಅಡಿಗಳಷ್ಟು ಎತ್ತರವಾಗಿರುವ ಇಲ್ಲಿನ ತೇರುಗಳನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದ್ದು, ಜಾತ್ರೆ ಪ್ರಾರಂಭವಾಗುವ 1 ಮೊದಲೇ ಕುರ್ಜುಗಳನ್ನ ಆಯಾ ಗ್ರಾಮದವರು ತಯಾರಿಸಲು ಶುರು ಮಾಡಿಕೊಳ್ತಾರೆ. ಜಾತ್ರೆ ಹಿಂದಿನ ದಿನ ಆಯಾ ಊರಿನಲ್ಲಿ ರಥಕ್ಕೆ ದೀಪಾರಾಧನೆಯನ್ನ ಮಾಡಲಾಗುತ್ತೆ. ಅಲ್ಲದೆ ಜಾತ್ರೆ ಸಮಯದಲ್ಲಿ ದವನ ಚುಚ್ಚಿದ ಬಾಳೆಹಣ್ಣನ್ನ ರಥಕ್ಕೆ ಎಸೆಯೋದ್ರ ಮೂಲಕ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವಂತೆ ಮದ್ದೂರಮ್ಮನಿಗೆ ಬೇಡಿಕೊಳ್ತಾರೆ. ಇನ್ನು ಈ ಕ್ಷೇತ್ರದಲ್ಲಿ ಜಾತ್ರೆಯ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ನೀಡಿರುವ ವಜ್ರಾಭರಣಗಳನ್ನ ಕೂಡ ದೇವಿಗೆ ತೊಡಿಸಿ ಪೂಜಿಸಲಾಗುತ್ತೆ. ಟಿಪ್ಪು ಸುಲ್ತಾನ್ ಈ ದೇವಿಯ ಆಲಯಕ್ಕೆ ವಜ್ರದ ಆಭರಣಗಳನ್ನ ನೀಡಿರೋದ್ರ ಹಿಂದೆ ಒಂದು ಘಟನೆ ಕೂಡ ಇದೆ. ಬಹಳ ಹಿಂದೆ ಟಿಪ್ಪು ಸುಲ್ತಾನನ ಸೈನ್ಯವು ಯುದ್ಧವೊಂದನ್ನ ಮುಗಿಸಿಕೊಂಡು ಆನೇಕಲ್ ಸಮೀಪದ ಹುಸ್ಕೂರು ಮಾರ್ಗವಾಗಿ ಸಾಗುವಾಗ ಸೈನ್ಯದಲ್ಲಿದ್ದ ಸೈನಿಕರಿಗೆ ನಿಶಕ್ತಿ ಉಂಟಾಗಿ ಸೈನ್ಯವು ರಾತ್ರಿ ಪೂರ್ತಿ ಹುಸ್ಕೂರಿನಲ್ಲಿಯೇ ಕಾಲ ಕಳೆಯುವ ಹಾಗೆ ಆಯಿತು. ನಂತರ ಟಿಪ್ಪು ಸುಲ್ತಾನನು ತನ್ನ ಸೈನ್ಯಕ್ಕೆ ಶಕ್ತಿಯನ್ನ ನೀಡು ಎಂದು ಈ ಕ್ಷೇತ್ರದ ಅಧಿದೇವತೆಯಾದ ಮದ್ದೂರಮ್ಮನಿಗೆ ಬೇಡಿಕೊಂಡಾಗ, ದೇವಿಯ ಮಹಿಮೆಯಿಂದಾಗಿ ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿರುವ ಸೈನಿಕರಿಗೆ ಶಕ್ತಿ ಬಂದಿತಂತೆ. ತನ್ನ ಸೈನಿಕರಿಗೆ ಶಕ್ತಿಯನ್ನ ದೇವಿಯು ದಯಪಾಲಿಸಿದ ಕಾರಣ ಟಿಪ್ಪು ಸುಲ್ತಾನನು ದೇವಿಗೆ ವಜ್ರದ ಆಭರಣದ ಜೊತೆಗೆ ಚಿನ್ನಾಭರಣಗಳನ್ನ ಸಮರ್ಪಿಸಿದನೆಂದು ಇಲ್ಲಿನ ಸ್ಥಳ ಇತಿಹಾಸದಲ್ಲಿ ತಿಳಿಸಲಾಗಿತ್ತು. ಇಂದಿಗೂ ಕೂಡ ಜಾತ್ರೆ ದಿನ ಆನೇಕಲ್ನ ಖಜಾನೆಯಲ್ಲಿ ಭದ್ರವಾಗಿರಿಸಿರುವ ಟಿಪ್ಪು ಸುಲ್ತಾನ ನೀಡಿರುವ ವಜ್ರಾಭರಣ ಹಾಗೂ ಬಂಗಾರದ ಆಭರಣಗಳನ್ನ ಹೊರತಂದು ದೇವಿಗೆ ಮುಡಿಸಿ ಅಲಂಕರಿಸಲಾಗುತ್ತೆ. ಐದು ದಿನಗಳ ಕಾಲ ನಡೆಯುವ ಇಲ್ಲಿನ ಜಾತ್ರೆಗೆ ಹೀಲಲಿಗೆ, ದೊಡ್ಡನಾಗಮಂಗಲ, ರಾಮಸಾಗರ, ಕಗ್ಗಲೀಪುರ, ರಾಯಸಂದ್ರ, ಸೂಲಕುಂಟೆ, ಕೊಡತಿ, ಹಾರೋಹಳ್ಳಿ, ನಾರಾಯಣಘಟ್ಟ ಸೇರಿದಂತೆ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡಿನಿಂದಲೂ ಸಹ ಭಕ್ತರು ಆಗಮಿಸಿ ಅಮ್ಮನವರನ್ನ ಕಣ್ತುಂಬಿಕೊಂಡು ಕೃತಾರ್ಥರಾಗ್ತಾರೆ.
ಇಲ್ಲಿ ನೆಲೆಸಿರುವ ಮದ್ದೂರಮ್ಮ ದೇವಿಗೆ ನಿತ್ಯವೂ ಪೂಜೆಯನ್ನ ಮಾಡಲಾಗ್ತಾ ಇದ್ದು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳಂದು ಹಾಗೂ ನವರಾತ್ರಿ ಹಬ್ಬದಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗುತ್ತೆ. ಇನ್ನು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಇಲ್ಲಿ ನೆಲೆಸಿರುವ ಶ್ರೀ ಮದ್ದೂರಮ್ಮ ದೇವಿಯನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:30ರವರೆಗೆ ದರ್ಶನ ಮಾಡಬಹುದಾಗಿದ್ದು ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವಿಗೆ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ಈ ಪುಣ್ಯಕ್ಷೇತ್ರವು ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಬರುವ ಹುಸ್ಕೂರು ಎಂಬ ಊರಿನಲ್ಲಿದೆ. ಈ ದೇಗುಲವು ರಾಜಧಾನಿ ಬೆಂಗಳೂರಿನಿಂದ 26 ಕಿಲೋಮೀಟರ್, ಆನೇಕಲ್ನಿಂದ 18 ಕಿಲೋಮೀಟರ್, ಬನ್ನೇರುಘಟ್ಟದಿಂದ 22 ಕಿಲೋಮೀಟರ್, ಜಿಗಡಿಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ನಿಂದ 353B ಬಸ್ ಮುಖಾಂತರ ಈ ದೇಗುಲಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ಶ್ರೀ ಮದ್ದೂರಮ್ಮನ ಆಶೀರ್ವಾದವನ್ನು ಪಡೆದು ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.